ಸಾಹಿತ್ಯ ಸಿರಿ ಬಳಗದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ನಾನು ಜಯಪ್ರಕಾಶ್, ಮೂಲತಃ ರಂಗಭೂಮಿ ಕಲಾವಿದ. ಒಂದಷ್ಟು ಟಿ ವಿ ಧಾರಾವಾಹಿ ಹಾಗೂ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಅನುಭವ. ವಿಧವಾ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತಹ ಪರಿಹಾರ್ ಫೌಂಡೇಶನ್ ಮೂಲಕ ಕಿಂಚಿತ್ ಸಮಾಜ ಸೇವೆಯಲ್ಲೂ ಕೂಡ ನಿರತನಾಗಿದ್ದೀನಿ. ಇಂದಿನ ಅಂತರ್ಜಾಲದಲ್ಲಿ ಕವಿಗೋಷ್ಠಿಯ ವೇದಿಕೆಯ ಗಣ್ಯರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರಿಸಿದ ಶ್ರೀಮತಿ ವಾಸಂತಿ ಸಾಲಿಮನಿ ಮತ್ತು ತಂಡದವರಿಗೆ ನಾನು ಆಭಾರಿ. ಕವನಗಳನ್ನು ರಚಿಸುವಷ್ಟು ಪ್ರಬುದ್ಧ ನಾನಲ್ಲ, ಆದರೆ ಈ ಗುಂಪಿನ ಪ್ರತಿಯೊಂದು ಕವನಗಳನ್ನು ಇಷ್ಟಪಟ್ಟು ಆಸ್ವಾದಿಸುವವರಲ್ಲಿ ನಾನು ಮೊದಲಿಗ. ಎಲ್ಲ ರಚನಾಕಾರರಿಗೆ ನನ್ನ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಕವನ ಅಥವಾ ಪದ್ಯ ಕವಿಯು ಅಭಿವ್ಯಕ್ತಿಸಿದ ಭಾವ, ಹೃದಯಕ್ಕೆ ತಟ್ಟುವಂತಹ ಸಾಹಿತ್ಯ. ಕವನ ಸಂಗೀತ, ನಾಟಕ, ಸಿನಿಮಾ ಕಲೆಯೊಂದಿಗೆ ಬಳಸಿಕೊಂಡಾಗ ಇನ್ನಷ್ಟು ಮೆರಗು ಪಡೆದು ಜನಪ್ರಿಯವಾಗುವುದು ಸತ್ಯ. ನನ್ನ ನಿರ್ದೇಶನ ಮತ್ತು ಅಭಿನಯದ ಬಿಡುಗಡೆಗೆ ಸಿದ್ಧವಾಗಿರುವ ಸಂಚಾರಿ ವಿಜಯ್ ಹಾಗೂ ಶ್ರುತಿ ಹರಿಹರನ್ ಮುಖ್ಯ ಪಾತ್ರದ ಅಂತ್ಯವಲ್ಲ ಆರಂಭ ಚಲನಚಿತ್ರದಲ್ಲಿ ಖ್ಯಾತ ಹಿರಿಯ ಲೇಖಕಿ ಶ್ರೀಮತಿ ವಸುಮತಿ ಉಡುಪಾರವರು ರಚಿಸಿದ ಕವನವೊಂದನ್ನ ಪ್ರಸಿದ್ಧ ಗಾಯಕರಾದ ಶ್ರೀ ವಿಜಯ್ ಪ್ರಕಾಶ್ ರವರ ಕಂಠಸಿರಿಯಲ್ಲಿ ಧ್ವನಿಮುದ್ರಣ ಮಾಡಿಕೊಂಡಿದ್ದೀನಿ. ಇದರ ಮೊದಲ ಸಾಲುಗಳು ಹೀಗೆ ಸಾಗುತ್ತೆ. ನಾ ಕಂಡ ಕನಸು ಕಾಣದೆ ಈ ಜೀವ ಸೋತು ಸೊರಗಿದೆ, ಕರದಲ್ಲಿ ನಾ ತಂದೆ ಬೊಗಸೆಯ ನೀಡಿದೆ, ಇನಿಯನ ಆದರ ಒಲುಮೆಯ ಕೋರಿದೆ, ತಾಳಮೇಳ ಬೇರೆಯಾಗಿ ರಾಗಾಭಾವ ಸೇರದಾಗಿ. ಇನ್ನೊಬ್ಬ ಜನಪ್ರಿಯ ಕವಿ ಶ್ರೀ ಹೃದಯ ಶಿವ ಅವರು ರಚಿಸಿರುವಂತಹ ಒಂದು ಶೀರ್ಷಿಕೆ ಗೀತೆ, ಅಂತ್ಯವಲ್ಲ ಆರಂಭ ತಿರುವಿನಲ್ಲೇ ದಾರಿ, ಇರುಳ ಬೆನ್ನಿನಲ್ಲೇ ಸೂರ್ಯ ಬರುವ ಮುಗಿಲ ನೀಲಿ, ಮಣ್ಣಿ ಗುರುಳಿ ತಂದು ನೀನು ಹೊರಗಬೇಡ ಅಣ್ಣೆಲೆ, ಗೊಬ್ಬರವಾಗುವುದು ತಾನು ಚಿಗುರಲೆಂದು ಚಿಗುರಲೆ. ಈ ಹಾಡನ್ನ ಪ್ರಸಿದ್ಧ ಗಾಯಕಿ ಶ್ರೀಮತಿ ಚಂದನ್ ಬಾಲ ಕಲ್ಯಾಣ್ ರವರ ಸುಮಧುರ ಕಂಠಸಿರಿಯಲ್ಲಿ ಧ್ವನಿಮುದ್ರಣ ಆಗಿದೆ. ಇನ್ನೊಂದು ಇದೇ ಗುಂಪಿನ ಸದಸ್ಯರಾದ ಕವಿ ಶ್ರೀ ಪಾಲ್ಗುಣಗೌಡ ಅಚಲೆ ಅವರು ಅಂತ, ಅವರದೊಂದು ಪ್ರೇಮ ಗೀತೆಯನ್ನು ಕೂಡ ನಾವು ಈ ಒಂದು ಕವನವನ್ನ ಈ ಚಲನಚಿತ್ರಕ್ಕೆ ಅಳವಡಿಸಿಕೊಂಡಿದ್ದೀವಿ. ಈ ಕನಸಿನ ಹಾದಿಗೆ ವಸತನ, ಈ ಮೊದಲನೇ ಪ್ರಣಯದ ಮಂಥನ, ಈ ದಿನವ ಎಂದು ನೆನೆಸು ನೂರಾರು ನೆನಪು ಬೆರೆಸು. ಯುವ ಗಾಯಕ ಶ್ರೀ ಚೇತನ್ ರವರು ಈ ಹಾಡನ್ನ ಹಾಡಿದ್ದಾರೆ. ದಯಮಾಡಿ ನಮ್ಮ ಈ ಚಲನಚಿತ್ರ ಅಂತ್ಯವಲ್ಲ ಆರಂಭ ನೋಡಿ ಪ್ರೋತ್ಸಾಹಿಸಿ. ಇನ್ನೇನು ಇಷ್ಟರಲ್ಲೇ ಇದು ಬಿಡುಗಡೆ ಆಗ್ತಿದೆ. ಇನ್ನು ಗುಂಪಿನ ನಾಯಕಿ ಅಪರೂಪದ ಕವಯಿತ್ರಿ ಶ್ರೀಮತಿ ವಾಸಂತಿಯವರು, ಅವರಂತೂ ಕವಿಗಳ ಪ್ರೋತ್ಸಾಹಕ್ಕೆ ಅಥವಾ ಯಾವುದೇ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಉದ್ದೀಪನ ಶಕ್ತಿ ಅಂದರೆ ತಪ್ಪಾಗಲಾರದು. ಇನ್ನು ವಾಸಂತಿಯವರ ಜೀವನೋತ್ಸಾಹ ಅಮಿತ, ಎಲ್ಲ ಕೆಲಸಗಳಲ್ಲೂ ಅವರ ಶ್ರದ್ಧೆ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ವಾಸಂತಿಯವರೇ, ಕವನಗಳ ಹಬ್ಬವನ್ನು ಕನ್ನಡ ರಾಜ್ಯೋತ್ಸವ ಹಬ್ಬದ ಜೊತೆ ಆಚರಿಸುವ ಖುಷಿಯನ್ನು ನಮ್ಮೆಲ್ಲರ ಎದೆಯಲ್ಲಿ ಬಿತ್ತಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾವೆಲ್ಲರೂ ಧನ್ಯತೆಯ ಸುಖದಲ್ಲಿ ಮಿಂದು ಪ್ರಫುಲ್ಲರಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಾವ್ಯಕೂಟದಲ್ಲಿ ನಾವೆಲ್ಲ ಸೇರಿ ವಿಜೃಂಭಿಸೋಣ ಅಂತ ಹೇಳ್ತಾ, ಭಾಗವಹಿಸಿರುವ ಎಲ್ಲ ಗಣ್ಯರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.